ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಸುನೀಲ್ ಸಿ ಜೆ ಅಂತ. ನಾನು ಇಂಟರ್ನ್ಯಾಷನಲ್ ಯೋಗ ಪ್ಲೇಯರು. ಸೊ ಹಾಗಾಗಿ ನಾನು ತುಂಬ ಕಡೆ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಸೊ ಹೋದ ಜನವರಿಯಲ್ಲಿ ಅಂಡಮಾನು ನಿಕೋಬಾರ್ ಹೋಗಿದ್ದೆ. ಅದೇ ಜನವರಿಯಲ್ಲಿ ಅಸ್ಸಾಮು ಮೇಘಾಲಯ ನ್ಯಾಷನಲ್ಸ್ ಇತ್ತು, ಅಲ್ಲಿ ಹೋಗಿದ್ದೆ. ಅಂಡಮಾನ್ಗೆ ಇಂಟರ್ನ್ಯಾಷನಲ್ಸ್ ಇತ್ತು, ಅದಕ್ಕೆ ಹೋಗಿದ್ದೆ. ಸೊ ಇವತ್ತು ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ತುಂಬ ಜನ ಟ್ರಾವೆಲರ್ಸ್ ಇರ್ತಾರೆ, ಟ್ರಾವೆಲಿಂಗ್ ಮಾಡಬೇಕು, ಟ್ರಿಪ್ಗೆ ಹೋಗಬೇಕು. ಸೊ ಈ ರೀತಿಯೆಲ್ಲ ಥಿಂಗ್ಸ್ ಇರುತ್ತೆ. ಸೊ ಆವಾಗ ಎಲ್ಲರ ಮೈಂಡಲ್ಲಿ ಬರೋದೇನು ಅಂದರೆ, ಟ್ರಾವೆಲಿಂಗ್ ಮಾಡಬೇಕಾದ್ರೆ ನಾವು ಏನೇನು ತೊಗೊಂಡು ಹೋಗಬೇಕು. ಸೊ ಇದೊಂದು ಎಲ್ಲರ ತಲೆಯಲ್ಲಿ ಫಸ್ಟು ಕಾನ್ಸೆಪ್ಟ್ ಬರೋದು, ಏನು ತೊಗೊಂಡು ಹೋಗಬೇಕು ಅಂತ ತುಂಬ ಇರುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಟಿಪ್ಸ್ಗಳು ಕೊಡ್ತಾ ಹೋಗ್ತೇನೆ, ಏನೇನು ತೊಗೋಬೇಕು, ಏನೇನು ತೊಗೋಬಾರ್ದು, ಏನೇನು ತೊಗೋಬೇಕು, ಏನೇನು ತೊಗೋಬಾರ್ದು ಅಂತ ಹೇಳಿ ಒಂದೇದಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಏನೇನು ಥಿಂಗ್ಸ್ ಬೇಕಂತ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ ಮತ್ತು ಲೈಕ್ಸ್ ಮಾಡಿ. ಯಾಕಂದರೆ ಮುಂದಿನ ನೆಕ್ಸ್ಟ್ ವಿಡಿಯೋ ಮಾಡಬೇಕಂದ್ರೆ ನಮಗೂ ಒಂಥರ ಇಂಟ್ರೆಸ್ಟ್ ಬರಬೇಕು. ಸೊ ಹಾಗಾಗಿ ಏನು ಮಾಡಿ ಅಂದರೆ, ಪ್ರಮೋಷನ್ ಮಾಡಿ ಸ್ವಲ್ಪ. ಹಾಂ, ಈಗ ನೆಕ್ಸ್ಟೇ ಬರೋಣ. ಏನೇನು ಬೇಕಾಗುತ್ತೆ, ಎಲ್ಲರ ಮೈಂಡ್ ಸೆಟ್ಟಲ್ಲಿ ಏನೇನು ತೊಗೊಡಬೇಕಂತ ಇರುತ್ತೆ. ಸೊ ಫಸ್ಟು ಒಂದು ಬ್ಯಾಗ್ ಬೇಕು, ಚೆನ್ನಾಗಿರೋದೊಂದು ಬ್ಯಾಗ್ ಬೇಕು. ಬ್ಯಾಗ್ ಯಾವ ಥರ ಬೇಕು ಅಂದರೆ, ಚಿಕ್ಕ ಬ್ಯಾಗೆಲ್ಲ ಆಗಲ್ಲ, ಎಲ್ಲ ಮೂರು ನಾಲ್ಕು ಬ್ಯಾಗೆಲ್ಲ ತೊಗೊಂಡು ಹೋಗೋಕ್ಕಾಗಲ್ಲ. ತೊಗೊಂಡು ಹೋದರೆ ಒಂದು ಬ್ಯಾಗ್ ತೊಗೊಂಡೋಗ್ಬೇಕು. ಅಮೆಝಾನಲ್ಲಿ ಸಿಗುತ್ತೆ, ಓನ್ಲಿ 999 ರೂಪಾಯಿಗೆ 65 liters ಬ್ಯಾಗ್ ಸಿಗುತ್ತೆ. ಅದನ್ನು ಫಸ್ಟ್ ಪರ್ಚೇಸ್ ಮಾಡಿ, ತುಂಬ ಅನುಕೂಲ ಆಗುತ್ತೆ. ತುಂಬ ಮೆಟೀರಿಯಲ್ಗಳು ಇಟ್ಕೊಂಡು ಹೋಗ್ಬೋದು, ಎಲ್ಲ ನಿಮ್ಗೆ ಏನೇನು ಬೇಕಾಗುತ್ತೋ ಈಗ ಹೇಳ್ತಾ ಹೋಗ್ತೀನಲ್ಲ, ಎಲ್ಲ ಥಿಂಗ್ಸ್ನ ಇಟ್ಕೊಂಡು ಹೋಗ್ಬೋದು. ಸೊ ಒಳ್ಳೆ ಯೂಸ್ಫುಲ್ಲು, ಒಳ್ಳೆ ಕ್ವಾಲಿಟಿ. ನಾನು ಆಲ್ರೆಡಿ ಯೂಸ್ ಮಾಡ್ತಾಯಿದ್ದೀನಿ, ನಾನು ಅದನ್ನು ತೊಗೊಂಡು ಅಂಡಮಾನ್ ಮತ್ತು ಅಸ್ಸಾಂ ಮೇಘಾಲಯಗೆಲ್ಲ ಹೋಗಿ ಬಂದಿದ್ದೀನಿ. ಸೊ ಫಸ್ಟ್ ಒಂದು ಬ್ಯಾಗ್ ಬೇಕು, ಬ್ಯಾಗ್ ಪರ್ಚೇಸ್ ಮಾಡ್ತೀರ. ಸೊ ಅದ್ರ ಜೊತೆಗೆ ನೀರು ಬಾಟ್ಲ್ ತೊಗೋಬೇಕು, ಸೆಕೆಂಡು ನೀರು ಬಾಟ್ಲು. ಯಾಕಂದರೆ ಟ್ರಾವೆಲ್ ಮಾಡ್ತಿರ್ತೀರ, ಆವಾಗವಾಗ ನೀರು ಭಯ ಇರಿಕೆ ಆಗುತ್ತೆ. ಸೊ ನೀರು ಬಾಟ್ಲು ಬೇಕು. ದೆನ್ ನಿಮಗೆ ಬೇಕಾದಂಥ ಒಂದು ಜೊತೆ ಇಲ್ಲ ಎರಡು ಜೊತೆ ಶೂ ತೊಗೊಳ್ಳಿ. ಒಂದು ಜೊತೆ ಸಾಕು, ಬೇಕು ಅಂದರೆ ಒಂದು ಎಕ್ಸ್ಟ್ರಾ ತೊಗೋಬೋದು. ಸೊ ನೆಕ್ಸ್ಟು ಅದ್ರ ಜೊತೆಗೆ ಎರಡರಿಂದ ಮೂರು ಜೊತೆ ಸಾಕ್ಸ್ ತೊಗೊಳ್ಳಿ. ಸಾಕ್ಸ್ ಬೇಕೇ ಬೇಕು, ಯಾಕಂದರೆ ಸೆಕೆ ಇದ್ದಾಗ ಚಳಿ ಸೆಕೆ ಇದ್ದಾಗ ಹೆಂಗಿದ್ರೂ ಬಿಸಿಲಿಗೆ ಸ್ವೆಟ್ ಬರುತ್ತೆ. ಸೊ ಹಾಗಾಗಿ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎರಡರಿಂದ ಮೂರು ಜೊತೆ ನಿಮ್ಮ ಹತ್ರ ಸಾಕ್ಸ್ ಇದ್ದರೆ ಒಳ್ಳೆಯದು. ದೆನ್ ಏನು ಬೇಕು ಅಂದರೆ, ಒಂದು ಜೊತೆ ಅಥವಾ ಎರಡು ಜೊತೆ ಹ್ಯಾಂಡ್ ಗ್ಲೋವ್ಸ್ ತೊಗೊಳ್ಳಿ. ಯಾಕೆಂದರೆ ನೀವು ಹೋಗೋ ಪ್ರದೇಶ ಅಕಸ್ಮಾತ್ತಾಗಿ ಕೋಲ್ಡ್ ಇತ್ತು ಅಂದರೆ ಸೊ ನಿಮಗೆ ಬೇಕೇ ಬೇಕಾಗುತ್ತೆ. ಸೊ ಅದು ಒಂದು ತೊಗೊಳ್ಳಿ. ಆಮೇಲೆ ಒಂದು ಜೊತೆ ಸ್ಲೀಪರ್ ತೊಗೊಳ್ಳಿ. ಓಕೆ, ಜಾಸ್ತಿ ಏನು ಬೇಡ, ಒಂದು ಜೊತೆ ಸ್ಲೀಪರ್ ಇದ್ದರೆ ಸಾಕು. ಯಾಕಂದರೆ ನೀವು ಏನೇನು ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಜೊತೆ ಚಪ್ಪಲಿ ಸಾಕಾಗಿ ಶೂ ತೊಗೊಂಡಿರ್ತದೆ. ಹೆಂಗಿದ್ರು ನಾವು ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಜಾಸ್ತಿ ಆಲ್ಮೋಸ್ಟ್ ಶೂ ಯೂಸ್ ಮಾಡೋದ್ರಿಂದ ಒಂದು ಜೊತೆ ಚಪ್ಪಲಿ ಸಾಕು ಅಂದ್ಕೊತೀನಿ. ನಾನು ತೊಗೊಂಡೋಗಿದ್ದು ಒಂದು ಜೊತೆ ಅಷ್ಟೇ. ಸೊ ಬೇಕು ಅಂದರೆ ತೊಗೋಬೋದು. ಜೊತೆಗೆ ಒಂದು ಪವರ್ ಬ್ಯಾಂಕ್. ಪವರ್ ಬ್ಯಾಂಕ್ ಯಾಕೆ ತೊಗೋಬೇಕು ಅಂತಂದರೆ, ನೀವು ಫ್ಲೈಟು ಮತ್ತು ಬಸ್ಸಲ್ಲಿ ಟ್ರಾವೆಲಿಂಗ್ ಮಾಡಬೇಕು ಅಂತಂದರೆ ಮಾಡಬೇಕಾಗುತ್ತೆ. ಸೊ ಆಗ ಬಸ್ಸಲ್ಲಿ ಮತ್ತು ಫ್ಲೈಟಲ್ಲಿ ನೀವು ಯಾವುದ್ರಲ್ಲಾರು ಹೋಗಲಿ, ಬಸ್ಸು ಫ್ಲೈಟು ಟ್ರೈನು ಯಾವುದತ್ತು ಹೋಗಲಿ, ಟ್ರೈನ್ ಒಂದು ಬಿಟ್ಟರೆ ಮಿಕ್ಕಿದೆರಡೂ ಸಾರಿಗೆಲ್ಲಿ ಹೋಗ್ತೀನಿ ಅಂತಂದರೆ ನಿಮಗೆ ಮೇನ್ ಥಿಂಗ್ ಪವರ್ ಬ್ಯಾಂಕ್ ಬೇಕು. ಯಾಕಂದರೆ ಪವರ್ ಬ್ಯಾಂಕ್ ಇಲ್ಲಾಂದರೆ ಈ ಫೋನ್ ಯೂಸ್ ಮಾಡಬೇಕು. ಫೋನ್ ಯೂಸ್ ಮಾಡಲಿಲ್ಲ ಅಂದರೆ ನಿಮಗೆ ಪವರ್ ಬ್ಯಾಂಕ್ ಬೇಕೇ ಬೇಕು. ಪವರ್ ಬ್ಯಾಂಕ್ ಇಲ್ಲಾಂದರೆ ಚಾರ್ಜ್ಗೆ ಎಲ್ಲಿ ನೀವು ಹೋಗ್ತೀರಾ? ಸೊ ತುಂಬ ಡಿಫಿಕಲ್ಟ್ ಆಗುತ್ತೆ. ಸೊ ಅದ್ರ ಜೊತೆಗೆ ಒಂದು ಯೋಗ ಮ್ಯಾಟ್.
ಯೋಗ ಮ್ಯಾಟ್ ಯಾಕೆ ಬೇಕು ಅಂತಂದರೆ, ಅಕಸ್ಮಾತ್ ಆಗಿ ನೀವು ಹೋಗ್ತಿರ್ತೀರ, ಟ್ರಾವೆಲಿಂಗ್ ಮಾಡ್ತಿರ್ತೀರ ಅಥವಾ ಎಲ್ಲರೂ ಹೋಗ್ತಿರ್ತೀರ, ಒಂದು ಯೋಗ ಮ್ಯಾಟ್ ಇದ್ದರೆ ಬೆಟ್ರು. ಯಾಕಂದರೆ ಅವಾಗ ಅವಾಗ ಏನು ರೆಸ್ಟ್ ತೊಗೊಳಕ್ಕೆ, ಒಂದು ಸ್ವಲ್ಪ ಕೂತ್ಕೊಳ್ಳೋಕ್ಕಾಗಿರ್ಬೋದು, ಸ್ವಲ್ಪ ರೆಸ್ಟ್ ಮಾಡೋಕ್ಕಾಗಿರ್ಬೋದು, ಬೇಕೇ ಬೇಕು ಯೋಗ ಮ್ಯಾಟ್ ಬೇಕು. ದೆನ್ ಎರಡು ಹ್ಯಾಟ್, ಇನ್ನೊಂದು ಹ್ಯಾಟ್ ಬೇಕು. ಹ್ಯಾಟು ಯಾಕೆ ಬೇಕಪ್ಪ ಅಂತಂದರೆ, ನೀವು ಹೋಗ್ತಿರ್ತೀರ ಎಲ್ಲೆಲ್ಲೋ ಟ್ರಾವೆಲಿಂಗ್ ಮಾಡ್ತಿರ್ತೀರ, ಬಟ್ ಅವಾಗೇನಾಗುತ್ತೆ ಅಂದರೆ ಬಿಸಿಲಾಗಲಿ ಚಳಿ ಆಗಲಿ ಒಂದು ಹ್ಯಾಟ್ ಇದ್ದರೆ ನಿಮಗೆ ಸೇಫ್ಟಿ ಇರುತ್ತೆ. ಸೊ ಹ್ಯಾಟ್ ತಗೋಬೇಕು. ಆಮೇಲೆ ಫೇಸ್ ಟು ಬ್ರಷು ಕಂಪಲ್ಸರಿ ಬೇಕು, ಯಾಕಂದರೆ ನೀವು ಮಾಮೂಲಿ ಹಲ್ಲುಸ್ತೀರ. ಸೊ ಟೂತ್ಪೇಸ್ಟು ಮತ್ತು ಒಂದು ಬ್ರಷ್ ತಗೊಳ್ಳಿ. ಸೊ ದೆನ್ ಮತ್ತೇನು ತಗೋಬೇಕು ಅಂದರೆ, ಒಂದು ಏರ್ ಪೋಲ್ ತಗೊಳ್ಳಿ. ಏರ್ ಪೋಲ್ ಯಾಕೆ ಅಂತಂದರೆ, ನಿಮಗೆ ಎಲ್ಲೋ ಎಲ್ಲೋ ಹೋಗ್ತಿರ್ತೀರ, ಎಲ್ಲ ಕಡೆ ಹೋಗಿ ಎಲ್ರಿಗೂ ರೂಢಿ ಇರುತ್ತೆ ಪಿಲ್ ಹಾಕ್ಕೊಂಡು, ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಬರೀ ಏರ್ ಪಿಲ್ಲೋ ತೊಗೊಂಬಿಟ್ರೆ 999 ರೂಪಾಯಿ, ಏನೋ 199 ರುಪೀಸು ಇದರಲ್ಲಿ ಸಿಗುತ್ತೆ, ಅಮೆಝಾನಲ್ಲಿ ಸಿಗುತ್ತೆ. ನಾನು ಬೈ ಮಾಡಿದ್ದೀನಿ, ಬೈ ಮಾಡಿ ಯೂಸು ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ 199 ರೂಪಾಯಿಗೆ ಒಳ್ಳೆ ಚೆನ್ನಾಗಿರೋ ಇದು ಸಿಗುತ್ತೆ ನಿಮಗೇನು, ಏರ್ ಪಿಲ್ ಸಿಗುತ್ತೆ ತೊಗೊಳ್ಳಿ. ಆಮೇಲೆ ಒಂದು ಫೇಸ್ ವಾಶ್ ತೊಗೊಳ್ಳಿ, ಯಾಕಂದರೆ ಸೋಪ್ನ ಕ್ಯಾರಿ ಮಾಡೋಕ್ಕಾಗಲ್ಲ. ಕ್ಯಾರಿ ಮಾಡೋಕ್ಕಾಗಲ್ಲ ಅಂತಂದರೆ, ಈಗ ನೀವು ಎಲ್ಲ ಹೋಗ್ತೀನಿ ಅಂತಂದರೆ ಸೋಪ್ ಇಟ್ಕೊಂಡು ನೀವು ಅದು ಮುಖ ತೊಳ್ಕೊತೀರ, ಬ್ಯಾಗಲ್ಲಿ ಇಟ್ಕೊತೀರ, ಒಂಥರ ಗಜಿಬಿಜಿ ಆಗಿಬಿಡುತ್ತೆ. ಸೊ ಒಂದು ಫೇಸ್ ವಾಶ್ ಇದ್ದರೆ ಹಾಕ್ಕೊಂಬಿಟ್ಟು ಕೈಲಿ ಉಜ್ಕೊಂಡು ಮುಖ ಉಜ್ಕೊಂಡು ಆರಾಮಾಗಿ ಹೋಗ್ಬೋದು. ಸೊ ಒಂದು ಫೇಸ್ ವಾಶ್ ತೊಗೊಳ್ಳಿ. ಆಮೇಲೆ ನಿಮಗೆ ಹೋಗ್ತಿದ್ದಿರಲ್ಲ, ಯಾವ ಲೊಕೇಶನ್ಗೆ ಹೋಗ್ತಿದ್ದಿರಲ್ಲ, ಆ ಲೊಕೇಶನ್ದು ಪ್ರೆಸೆಂಟ್ ಸಿಚುವೇಶನ್ ತಿಳ್ಕೊಳ್ಳಿ. ಪ್ರೆಸೆಂಟ್ ಸಿಚುವೇಶನ್ ತಿಳ್ಕೊಂಡಾಗ ಅಲ್ಲಿ ವೆದರ್ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಆ ವೆದರ್ ಗೊತ್ತಾದರೆ ನೀವು ಯಾವ ಥರ ಬಟ್ಟೆ ತೊಗೊಂಡು ಹೋಗಬೇಕು ಅಂತೆಲ್ಲ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸೊ ಹಾಗಾಗಿ ನಿಮ್ಗೆ ಏನು ಬೇಕು ಅಂದರೆ, ಫಸ್ಟು ಆ ಲೊಕೇಶನ್ದು ವೆದರ್ ತಿಳ್ಕೊಂಡು ಆ ವೆದರ್ಗೆ ತಕ್ಕಾದಂತಹ ಬಟ್ಟೆಗಳನ್ನ ತಗೊಳ್ಳಿ. ಇನ್ನೊಂದು ಕೂಲಿಂಗ್ ಗ್ಲಾಸ್ ತಗೊಳ್ಳಿ. ಯಾಕೆ ಅಂತಂದರೆ ಬಿಸಿಲು ಇಪ್ಪಿರುತ್ತಾ ಇದ್ದರೆ ಯೂಸ್ ಆಗುತ್ತೆ. ಸೊ ನೀವು ಟ್ರಾವೆಲಿಂಗ್ ಮಾಡಬೇಕಾದ್ರೆ ಬಸ್ಸಲ್ಲಿ ಆಗಿರ್ಬೋದು, ಎಲ್ಲಿ ಹೋಗಬೇಕು, ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡ್ರೆ ನಮ್ಮ ಕಣ್ಣಿಗೆ ಸೇಫ್ಟಿ ಇರುತ್ತೆ. ಸೊ ಹಾಗೆ ಕೂಲಿಂಗ್ ಗ್ಲಾಸ್ ತೊಗೊಳ್ಳಿ ಒಂದೆರಡು. ಆಮೇಲೆ ಚಾರ್ಜರ್, ಫೋನ್ ಚಾರ್ಜರ್ ಬೇಕೇ ಬೇಕು. ಫೋನ್ ಚಾರ್ಜ್ ಪವರ್ ಬ್ಯಾಂಕ್ ಜೊತೆ ಹೇಳಬೇಕಿತ್ತು, ಬಟ್ ಲೇಟಾಗಿರ್ತಾ ಇದ್ದೀನಿ. ಯಾಕೆಂದರೆ ಪವರ್ ಬ್ಯಾಂಕ್ ಜೊತೆಗೆ ಚಾರ್ಜರ್ ಬೇಕು, ಯಾಕಂದರೆ ನಾವು ಎಲ್ಲಿ ಹೋಗಿ ಇಳ್ತೀವಿ, ನಾವು ಸ್ಟೇ ಆಗ್ತೀವಿ ಅಂದರೆ ಚಾರ್ಜರ್ ಬೇಕೇ ಬೇಕು, ಫೋನ್ ಚಾರ್ಜರ್ ಬೇಕು. ದೆನ್ ಏನು ಬೇಕು ಅಂದರೆ, ಬ್ಲೂಟೂತ್ ಅಥವಾ ಇಯರ್ಫೋನ್ ತೊಗೊಳ್ಳಿ. ಯಾಕೆ ಅಂತಂದರೆ ನೀವು ಟ್ರಾವೆಲ್ ಮಾಡ್ತಿರ್ತೀರ, ಟ್ರಾವೆಲ್ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ಸುಮ್ಮನೆ ಹೋಗೋಕ್ಕಾಗಲ್ಲ. ಇನ್ನೊಂದು ಸಾಂಗ್ ಕೇಳಿಕೊಂಡು ಅಂತ ಅಂದರೆ ಹೋಗ್ತಾ ಹೋಗ್ತಾ ಬೇಜಾರಾಗುತ್ತೆ, ಅಂದರೆ ನೋಡ್ತಾ ಇರ್ತೀರ ಹೊರಗಡೆ ಎಲ್ಲ ಹೆಂಗೆ ಹೆಂಗೆ ಇರುತ್ತೆ ಅಂತ. ಬಟ್ ಆದರೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ, ಒಂಥರ ಯಪ್ಪ ಸಾಕಪ್ಪ ಜರ್ನಿ, ತುಂಬ ಇರಿಟೇಷನ್ ಆಗುತ್ತೆ. ಕೂತು 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 ಒಂದೇ ಥರದಲ್ಲಿ ಕೂತು ಇರಿಟೇಷನ್ ಆಗುತ್ತೆ. ಸೊ ಹಾಗೆ ಬ್ಲೂಟೂತು ಇಲ್ಲ ಏನೋ ಒಂದಿದ್ದರೆ, ಇಯರ್ಫೋನ್ಸ್ ಏನಾದ್ರು ಇದ್ದರೆ ಸಾಂಗ್ ಕೇಳಿಕೊಂಡು ಹೋಗ್ಬೋದು. ದೆನ್ ಒಂದು ಮಂಕೆ ಕ್ಯಾಪ್ ತೊಗೊಳ್ಳಿ, ಬೇಕೇ ಬೇಕು, ಏನಕ್ಕೆ ಯೂಸ್ ಆಗುತ್ತೆ ಇರಲಿ, ಒಂದು ಮಂಕೆ ಕ್ಯಾಪ್ ತೊಗೊಳ್ಳಿ. ಸೊ ಅದ್ರ ಜೊತೆಗೆ ಒಂದು ಸೆಲ್ಫಿ ಸ್ಟಿಕ್. ಸೆಲ್ಫಿ ಸ್ಟಿಕ್ ಯಾಕೆ ಅಂತಂದರೆ, ಎಲ್ಲ ಕಡೆ ನೀವು ಯಾವುದೇ ಪ್ಲೇಸ್ಗೆ ಹೋದ್ರೂ ಚೆನ್ನಾಗಿರೋ ವ್ಯೂ ಸಿಗುತ್ತೆ. ಸೊ ಒಂದು ಸೆಲ್ಫಿ ತೊಗೋಬೇಕು ಅನಿಸುತ್ತೆ. ಸೊ ಸೆಲ್ಫಿ ಸ್ಟಿಕ್ ತೊಗೊಂಡ್ರೆ ತೊಗೋಬೋದಿಲ್ಲ, ನಿಮ್ಮ ಕೈ ಇದೆ ಹೆಂಗಿದ್ರು, ಕೈಯಿಂದ ತೊಗೋಬೋದು ಫೋಟೋ. ನಾನು ಕೈಯಿಂದ ತೊಗೊತೀನಿ ಅಂದರೆ ಅದಕ್ಕೆ ಓಕೆ ತೊಗೋಬೋದು ನೀವು. ಇನ್ನೊಂದೇನೆಂದರೆ, ಬೈಕಲ್ಲಿ ಹೋಗ್ತೀನಿ ಅಂತ ಅಂದರೆ ಅಕಸ್ಮಾತಾಗಿ ಬೈಕಿಗೆ ಒಂದು ಫೋನ್ ಸ್ಟ್ಯಾಂಡ್ ಹಾಕ್ಸ್ಕೊಳ್ಳಿ. ಫೋನ್ ಸ್ಟ್ಯಾಂಡ್ ಇದ್ದರೆ ನಿಮಗೆ, ಯಾಕಂದರೆ ಫೋನು ಕ್ಯಾರಿ ಮಾಡೋಕ್ಕಾಗಲ್ಲ, ಜೋಬಲಲ್ಲಿ ಇಟ್ಕೊಳೋಕ್ಕಾಗಲ್ಲ. ಸೊ ಅಲ್ಲಿದ್ದರೆ ಚಾರ್ಜು ಆಗುತ್ತೆ, ಅದ್ರ ಪಾಗದು ನಿಮ್ಗೆ ಯಾವ ಲೊಕೇಶನ್ಗೆ ಹೋಗಬೇಕು ಆ ರೂಟ್ ತೋರಿಸುತ್ತೆ, ಆರಾಮಾಗಿ ಹೋಗ್ಬೋದು. ಜೊತೆಗೆ ಒಂದು ಮಾಸ್ಕ್ಗಳು ತೊಗೊಳ್ಳಿ, ಫೇಸ್ ಮಾಸ್ಕ್. ಯಾಕಂದರೆ ನೀವು ಹೋಗೋ ರೂಟು ಹೇಗಿರುತ್ತೆ ಗೊತ್ತಿಲ್ಲ, ಚಳಿಗೂ ಪ್ರೊಟೆಕ್ಷನ್ ಆಗುತ್ತೆ, ಧೂಳಿಗೂ ಪ್ರೊಟೆಕ್ಷನ್ ಆಗುತ್ತೆ. ಸೊ ಒಂದು ಮಾಸ್ಕ್ ಇರಲಿ ಯಾವುದಕ್ಕೊಂದು. ಆಮೇಲೆ ಬುಕ್ಸ್ ತೊಗೊಳ್ಳಿ, ನಿಮ್ಗೆ ಓದೋಕ್ಕೆ ದಾರಿಯಲ್ಲಿ ಹೋಗ್ತಾ ಇರ್ತೀರ, ಫೋನು ನೋಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಸಾಂಗು ಕೇಳೋಕ್ಕೆ ಇಷ್ಟ ಇಲ್ಲ ಅಂತಂದರೆ
ಯಾವಾಗ ಬುಕ್ಸ್ ಯೂಸ್ ಆಗುತ್ತೆ ಅಂತಂದರೆ ಎಲ್ಲ ಟೈಮನ್ನು ನೆಟ್ವರ್ಕ್ ಸಿಗಲ್ಲ ಫೋನ್ಗೆ. ಬಸ್ಸಲ್ಲೇ ಹೋಗಿ, ಟ್ರೈನಲ್ಲೇ ಹೋಗಿ, ಫ್ಲೈಟಲ್ಲಿ ಹೋಗಿ, ಫ್ಲೈಟಲ್ಲಿ ಹೋದರೆ ಅಂತೂ ನಿಮಗೆ ನೆಟ್ವರ್ಕ್ ಸಿಗಲ್ಲ, ಅಲ್ಲಿ ನೀವು ಸುಮ್ಮನೆ ಕೂತಿರ್ಬೇಕಾಗುತ್ತೆ. ಸೊ ಅದ್ರ ಬದಲಿಗೆ ನೀವು ಆರಾಮಾಗಿ ಬುಕ್ಸ್ ತೊಗೊಂಡು ಹೋದ್ರೆ, ಕತೆ ಪುಸ್ತಕಗಳು, ನಿಮ್ಮ ಇಂಟ್ರೆಸ್ಟ್, ನಿಮ್ಗೆ ಯಾವ ಇಂಟ್ರೆಸ್ಟ್ ಆಗುತ್ತೋ ಆ ಪುಸ್ತಕಗಳನ್ನು ತೊಗೊಂಡು ನೀವು ಆರಾಮಾಗಿ ಓದ್ಕೊಂಡು ಹೋಗ್ಬೋದು. ಟೈಮ್ ಪಾಸ್ ಆಗುತ್ತೆ, ಮತ್ತು ನಿಮ್ಗೆ ಒಳ್ಳೊಳ್ಳೆ ನಾಲೆಡ್ಜು ಸಿಗುತ್ತೆ. ಬೇಕಾದರೆ ನೀವು ಯಾವ ಪ್ಲೇಸ್ಗೆ ಹೋಗ್ತಿರ್ತೀರಲ್ಲ ಆ ಪ್ಲೇಸ್ದು ಒಂದು ಬುಕ್ಸ್ ತೊಗೊಳ್ಳಿ. ಜೊತೆಗೆ ನಿಮಗೆ ಬೆಡ್ಶೀಟ್ ತೊಗೊಳ್ಳಿ, ಬೇಕಾಗ್ತಿರೋದು ನಿಮ್ಗೆ ಹೋಗ್ತಿರೋದು. ದೆನ್ ಅದ್ರ ಜೊತೆಗೆ ಚೆನ್ನಾಗಿರೋ ಕ್ಯಾಮ್ರಾ ತೊಗೊಳ್ರಿ. ಕ್ಯಾಮ್ರಾ ಬೇಕು ಫೋಟೋ ತೊಗೊತೀನಿ ಅಂತಂದರೆ, ಇಲ್ಲ ಫೋನ್ ಚೆನ್ನಾಗಿದೆ ಅಂದರೆ ಫೋನ್ ತೊಗೋಬೋದು, ನಿಮ್ಮ ಇಷ್ಟ ಅದು. ಆಮೇಲೆ ಒಂದು ಬುಕ್ಕು ಪೆನ್ ಇಟ್ಕೊಳ್ಳಿ ಜೊತೆಗೆ. ಯಾಕೆ ಅಂತಂದರೆ ನೀವು ಹೋಗ್ತಿರ್ತೀರ, ಟ್ರಾವೆಲ್ ಮಾಡ್ತಿರ್ತೀರ, ಹೋಗ್ಬೇಕಾದ್ರೆ ನೀವು ಹೋಗಿರೋ ಪ್ಲೇಸಲ್ಲಿ ನಿಮ್ಗೆ ಯಾವುದೊಂದು ಪ್ಲೇಸ್ ಬಗ್ಗೆ ಇಂಟ್ರೆಸ್ಟ್ ಚೆನ್ನಾಗಿರುತ್ತೆ, ಅಲ್ಲಿ ಕತೆಗಳು ಚೆನ್ನಾಗಿರುತ್ತೆ, ಅದನ್ನ ಸುಮ್ಮನೆ ಒಂದು ಪಾಯಿಂಟ್ಸ್ ಮಾಡಿಕೊಂಡ್ರೆ ನಿಮಗೆ ಬಂದಾಗ ಅದ್ರ ಬಗ್ಗೆ ಸ್ಟಡಿ ಮಾಡ್ತೀನಿ ಅಂತಂದ್ರೂ ಆ ಪಾಯಿಂಟ್ಸ್ ಅನುಕೂಲ ಆಗುತ್ತೆ, ನಿಮಗೆ ಮುಂದಕ್ಕೆ ಯಾವುದಾದ್ರು ಲೈಫ್ ಯೂಸ್ ಆಗುತ್ತೆ. ಸೊ ಅದ್ರ ಜೊತೆಗೆ ಒಂದು ಹ್ಯಾಂಡ್ ವಾಚ್ ಬೇಕೇ ಬೇಕು, ಯಾಕೆಂದರೆ ನೀವು ಇದು ಫೈರ್ ಬೋಲ್ಡ್ದು 3,500 ಏನು ಕೊಟ್ಟಿದ್ದೀನಿ, ನಾನು ಯೂಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಒಂದು ಎಂಟು ತಿಂಗಳಾಯ್ತು ನಾನು ತೊಗೊಂಡು. ಚೆನ್ನಾಗಿದೆ, 3,500 ಕೊಟ್ಟಿದ್ದೀನಿ, ಕಂಫರ್ಟಬಲ್ ಆಗಿದೆ. ಯಾಕೆಂತಂದರೆ ನೀವು ಫೋನ್ ಜೋಬಲ್ಲಿ ಇಟ್ಕೊಂಡಿರ್ತೀರಿ, ಅವಾಗ ಟೈಮ್ ನೋಡೋಕ್ಕಾಗಲ್ಲ, ತೆಗೆದು ಹಾಕಿ ಚೆನ್ನಾಗಿಲ್ಲ. ವಾಚ್ ಇದ್ದರೆ ಅಫಿಷಿಯಲಾಗಿ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಮತ್ತೇನು ತಗೋಬೇಕು, ಹಾಂ ಇನ್ನೊಂದು, ದೊಡ್ಡ ಬ್ಯಾಗ್ ತೊಗೊಂಡಿದ್ದೀರಿ ಅಂದರೆ ಇನ್ನೊಂದು ಅಡಿಷ್ನಲ್ಲಾಗಿ ಒಂದು ಚಿಕ್ಕ ಬ್ಯಾಗ್ ತೊಗೊಳ್ಳಿ, ಸ್ಪೋರ್ಟ್ಸ್ ಬ್ಯಾಗ್ ಬರುತ್ತಲ್ಲ. ಸೊ ಯಾಕೆ ಚಿಕ್ಕ ಬ್ಯಾಗು ಅಂತಂದರೆ ನಿಮಗೆ ಬೇಕಾಗಿರೋ ಮೆಟೀರಿಯಲ್ಸ್ ಮಾತ್ರ ಚಿಕ್ಕ ಬ್ಯಾಗಲ್ಲಿ ಹಾಕೋಬೇಕು, ಫ್ರಂಟ್ ಸೈಡ್ ಚಿಕ್ಕ ಬ್ಯಾಗ್ ಹಾಕ್ಕೊಂಡು ದೊಡ್ಡ ಬ್ಯಾಗ್ ಹಿಂದ್ಗಡೆ ಹಾಕ್ಕೋಬೇಕು. ಬೇಕಾದ್ರೂ ದುಡ್ಡು ಗಿಡ್ ಎಲ್ಲ ಬೇಕು ಅಂತಂದರೆ ನೀವು ಏನು ಮಾಡಬೇಕು, ಜೋಬಲೆಲ್ಲ ಇಟ್ಕೊಳೋಕ್ಕಾಗಲ್ಲ, ಓಕೆನಾ, ಬ್ಯಾಗ್ ಇರುತ್ತೆ, ಹೆವಿ ವೆಯ್ಟ್ ಇರುತ್ತೆ. ಸೊ ಹೆವಿ ವೆಯ್ಟ್ ಇದ್ದಾಗ ಏನಾಗುತ್ತೆ ಅಂತಂದರೆ ತೆಗೆದುಬಿಟ್ಟು ದುಡ್ಡು ತೆಗೆದು ಕೊಡೋಕ್ಕಾಗಲ್ಲ. ಸೊ ಆಗ ಏನು ಮಾಡಬೇಕು ಅಂತಂದರೆ ನೀವು ನಿಮ್ಮಲ್ಲಿರೋ ಬೆಡ್ಶೀಟ್, ನಿಮ್ಮಲ್ಲಿರೋ ಏನಿರುತ್ತಲ್ಲ ಚಿಕ್ಕ ಬ್ಯಾಗ್, ಅದರಲ್ಲಿ ಹಾಕಿದ್ರೆ ಬೇಗ ತೆಗೆದು ಕೊಡ್ಬೋದು. ಇಲ್ಲಾಂದರೆ ರೈಪಲ್ ಅಂತ ಸಿಗುತ್ತೆ, ಚಿಕ್ಕದ ಪೌಚ್ ಬರುತ್ತೆ, ಹಿಂಗೆ ಸೊಂಟಕ್ಕೆ ಹಾಕ್ಬೋದು, ಹಿಂಗೆ ಅಡ್ಡ ಹಾಕ್ಕೊತಾರೆ ಪೌಚು. ನನ್ನ ಹತ್ರನೂ ಇದೆ ಆಲ್ರೆಡಿ, ಬ್ಯಾಗೂ ಇದೆ, ಚಿಕ್ಕ ಬ್ಯಾಗು, ಸ್ಪೋರ್ಟ್ಸ್ ಬ್ಯಾಗು, ದೆನ್ ಪೌಚ್ ಥರ ಇರ್ತಲ್ಲ ಅದು ಇದೆ, ಅದು ತೊಗೋಬೋದು. ಸೊ ಆಮೇಲೆ ಇನ್ನೊಂದೇನು ಬೇಕಪ್ಪ ಅಂದರೆ ಜರ್ಕಿನ್ ಅಂದರೆ ರೈನ್ ಕೋಟ್. ವೆದರ್ ತಕ್ಕಂಗೆ ನೀವು ಹೋಗ್ತಿರ್ತಾರಲ್ಲ, ವೆದರ್ ಗೊತ್ತಾಗುತ್ತೆ. ಸೊ ಅದ್ರ ಜೊತೆ ತೊಗೊಳ್ಳಿ. ಸೊ ಆಮೇಲೆ ಮತ್ತೇನು ಬೇಕು, ಇಷ್ಟು ಬೇಕು. ಸೊ ಹಾಗಾಗಿ ಆಮೇಲೆ ಹಾಂ ಇನ್ನೊಂದು ಮೇಲ್ ಬಿಟ್ಬಿಟ್ಟಿದ್ದೀನಿ, ಏನು ಅಂತಂದರೆ ಒಂದು ಮಿರರ್ ಮತ್ತು ಒಂದು ಬಾಚಣಿಕೆ ತೊಗೊಳ್ಳಿ. ಯಾಕೆಂದರೆ ಬೆಳಗ್ಗೆ ಮುಖದಲ್ಲಿ ಬಂತೀರ, ಬಾಚಣಿಕೆ ತಲೆ ಬಾಚ್ಕೊಳ್ಳೋಕ್ಕಾಗಲಿ, ಎಲ್ಲಕ್ಕೂ ಮಿರರ್ ಬೇಕೇ ಬೇಕು. ಮಿರರ್ ಇಲ್ಲ ಅಂತಂದರೆ, ಬಾಚಣಿಕೆ ಮಿರರ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಮೊಬೈಲ್ ನೋಡ್ಕೊಂಡು ಮಾಡ್ತೀನಿ ಚೆನ್ನಾಗಿರಲ್ಲ, ಮಿರರು ಒಂದು ಬಾಚಣಿಕೆ ಇದ್ದರೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ಇಷ್ಟೆಲ್ಲ ಮೆಟೀರಿಯಲ್ಸ್ ಇದ್ದರೆ ನೀವೊಂದು ಟ್ರಿಪ್ನ ಸಕ್ಸಸ್ಫುಲ್ಲಾಗಿ ಮುಗಿಸ್ಕೊಂಬರ್ಬೋದು. ಸೊ ಹಾಗಾಗಿ ಇನ್ನೂ ತುಂಬ ವಿಷಯಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಟ್ರಾವೆಲಿಂಗ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಸೊ ಇಷ್ಟು ನನ್ನ ಇವತ್ತಿನ ಸಬ್ಜೆಕ್ಟು ಸ್ಟಡಿ ಮಾಡ್ಕೊಂಡು ಬರ್ಕೊಂಡು ಬಂದು ಅದ್ರ ಬಗ್ಗೆ ಸ್ಟಡಿ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ನನ್ನ ಎಕ್ಸ್ಪೀರಿಯೆನ್ಸು, ನಾನು ಹೋಗಿ ಬಂದಿದ್ದರಿಂದ ಏನೇನು ಬೇಕು ಬೇಕಾಗುತ್ತೆ ಅಂಥೇಳಿ ಅದ್ರ ಬಗ್ಗೆ ಒಂದು ಚಿಕ್ಕದೊಂದು ನೋಟ್ಸ್ ಮಾಡಿಕೊಂಡು ನಿಮಗೆ ಹೊಸದಾಗಿ ಯಾರು ಟ್ರಾವೆಲ್ ಮಾಡ್ತಿದ್ದೀರಲ್ಲ, ಸೊ ಅವ್ರಿಗೆ ಹೇಳೋಣ ಅಂತ ಇದೊಂದು ವಿಡಿಯೋ ಮಾಡಿದ್ದೀನಿ. ಸೊ ಹಾಗಾಗಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಸೊ ನೀವು ನಮಗೆಷ್ಟು ಪ್ರೋತ್ಸಾಹ ಕೊಡ್ತೀರೋ ಅಷ್ಟು ನಾವು ಇನ್ನೂ ಬೇರೆ ಬೇರೆ ತರಹದ ವಿಡಿಯೋಗಳನ್ನ ಹಾಕ್ಬೋದು, ನಮ್ಮ ಎಕ್ಸ್ಪೀರಿಯೆನ್ಸ್ಗಳನ್ನ ಹಂಚ್ಕೋಬೋದು. ಸೊ ಹಾಗಾಗಿ ನಮ್ಮನ್ನು ಬೆಳೆಸಿ ಅಂತ ಹೇಳ್ತಿದ್ದೀನಿ. ಜೈ ಕರ್ನಾಟಕ.
जय भारत, जय हिंद।